ನಾನು ಒಂದು ಕೊಲ್ಯೂಷನ್ ಗೌರ್ಮೆಂಟಲ್ಲಿ ಇದ್ದೋನು. ನಾನು ಕುಮಾರಸ್ವಾಮಿ ಬೆಂಬಲವಾಗಿ ನಿಂತ್ಕೊಂಡು 7 ಜನ ಎಮ್ ಎಲ್ ಎಗಳು, ಮಂಡ್ಯದಲ್ಲಿ 8 ಜನ ಎಮ್ ಎಲ್ ಎಗಳು ಜನತಾದಳದಿದ್ದವರು. ನಾವು ಕುಮಾರಸ್ವಾಮಿಗೆ ಬೆಂಬಲವಾಗಿ ನಿಂತಿದ್ದವರು. ನಾನು ನಿಖಿಲ್ ಪರವಾಗಿ ಬಂದು ನಾಮಿನೇಷನ್ಗೆ ಆಶೀರ್ವಾದ ಮಾಡಿದವನು. ಅರ್ಥ ಆಯ್ತಾ? ನಾನು ದ್ರೋಹ ಮಾಡೋಕ್ಕೆ ಇಷ್ಟ ಇಲ್ಲ. ಇರೋ ಸತ್ಯನ ಹೇಳಿದಿರಿ. ಸತ್ಯ ಕೆಲವ್ರಿಗೆ ಸಿಹಿ ಆಗದೆ ಇರ್ಬೋದು, ಸಂತೋಷ ಆಗದೆ ಇರ್ಬೋದು. 8 ಜನ ಎಮ್ ಎಲ್ ಎ ಇದ್ಕೊಂಡು ಅವ್ರು ಇದ್ಕೊಂಡು ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಸೀಟ್ ಬಿಟ್ಕೊಡಿ ಅಂತ ಕೇಳಿದ್ರೆ ನಮ್ಮನ್ನ ಮೂರ್ಖರು ಅಂತ ಹೇಳ್ತಾರೆ. ನಾವು ಬೆಂಬಲಾಗಿ ಜನ ತೀರ್ಮಾನಕ್ಕೆ ನಾವು ತಲೆ ಬಾಗಿದ್ದೀವಿ, ಅದೇ ಬೇರೆ ವಿಚಾರ. ನಮ್ಮ ಹತ್ರಕ್ಕೆ ಬಂದಾಗ ನೀವು ಬೇರೆ ಕಡೆ ಬೇಕಾದ್ರೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ನಿಜ. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಇದು ನಮ್ಮ ಪಕ್ಷದ ತೀರ್ಮಾನ. ಸರ್, ಅಭ್ಯರ್ಥಿಗಳ ಪಟ್ಟಿ ಯಾವಾಗ ರಿವೀಲ್ ಮಾಡ್ತೀರಾ ಸರ್? ಎಸ್, ಇದು ನಮ್ಮ ಸ್ಕ್ರೀನಿಂಗ್ ಕಮಿಟಿ ನಾಳೆಯಿಂದ ಬರ್ತಾ ಇದ್ದಾರೆ, ಎಲ್ಲರನ್ನೂ ಮಾತಾಡ್ತಾ ಇದ್ದಾರೆ. ಅದಾದಮೇಲೆ ನಾವು ಕೂತ್ಕೊಂಡು ಫೈನಲೈಸ್ ಮಾಡ್ತೀವಿ.